ಹಿತೈಷ್ ನಾಳೆ ತಿಂಡಿಗೇನ್ ಮಾಡ್ಲಿಭಾತ್ ಹಾಂಗಿ ವಾಂಗಿಭಾತ್ ಮಾಡ್ಲಾ ಬಾಸ್ಮತಿ ರೈಸ್ ಇಲ್ವಲ್ಲೋ ಹ್ಞೂ ಹ್ಞೂ ಮಾಡ್ತೀನಿ ಹಿತೈಷೇನೋ ವಾಂಗಿಬಾತ್ ಬೇಕು ಅಂತ ಆದರೆ ಬಾಸ್ಮತಿ ರೈಸ್ ಸಹ ಮನೆಯಲ್ಲಿ ಇರಲಿಲ್ಲ ಹೊರಗಡೆ ಹೋಗಿ ತರೋಣ ಅಂದರೆ ನೋಡಿ ಎಷ್ಟು ಮಳೆ ಆಲಿಕಲ್ ಬೀಳ್ತಾ ಇತ್ತು ಅಷ್ಟು ಜೋರಾಗಿ ಮಳೆ ಇತ್ತು ಸೊ ಹೀಗಿದ್ದಾಗ ನಾನೇನು ಮಾಡಿದೆ ಅಂದರೆ ವಂಡರ್ ಮಾರ್ಟ್ ಅನ್ನೋ ಆ್ಯಪ್ನಲ್ಲಿ ನನಗೆ ಮನೆಗೆ ದಿನಸಿ ಸಾಮಾನು ಏನೇನು ಬೇಕೋ ಅದನ್ನ ಆರ್ಡರ್ ಮಾಡಿದೆ ನೀವು ಇವತ್ತು ಆರ್ಡರ್ ಮಾಡಿದ್ರೆ ಸಂಜೆ ಆರ್ಡರ್ ಮಾಡಿದ್ರೂ ಸಾಕು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಬಂದು ಡೆಲಿವರಿ ಸಿಗತ್ತೆ ಗೂಗಲ್ ಸ್ಟೋರ್ ಇಂದ ಈ ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದಾದ ನಂತರ ವಂಡರ್ ಮಾರ್ಟ್ ನಲ್ಲಿ ಜನಗಳಿಗೆ ನ ಬೈ ಮಾಡೋದಕ್ಕೆ ಒಂದು ಯುನಿಕ್ ಪ್ರಪೋಸಿಷನ್ ನಲ್ಲಿ ಅಲೋ ಮಾಡ್ತಾರೆ ಏನು ಅಂದ್ರೆ ನಾವು ಗುಂಪುಗಳಲ್ಲಿ ಗ್ರೂಪ್ ಗಳಲ್ಲಿ ನಾವು ಇದನ್ನ ಬೈ ಮಾಡ್ಬೋದು ಇದು ಹೇಗೆ ಅಂತ ಅಂದ್ರೆ ನೀವು ಯಾವ ವಸ್ತುನ ಖರೀದಿ ಮಾಡ್ತಿರೋ ಆ ವಸ್ತು ಇದ್ರ ಮೇಲೆ ನಿರ್ದಿಷ್ಟ ಸಂಖ್ಯೆ ಜನ ಸಹ ಭಾಗವಹಿಸ್ಬೇಕು ಐದು ಹತ್ತು ಹದಿನೈದು ಈ ರೀತಿ ಒಂದು ಗ್ರೂಪ್ನಲ್ಲಿ ಜನಗಳು ಭಾಗವಹಿಸಬೇಕು ನೀವು ಯಾವ ವಸ್ತುನ ಖರೀದಿ ಮಾಡ್ತಾ ಇದ್ದೀರೋ ಅವರು ಸಹ ಅದೇ ವಸ್ತುವನ್ನು ಖರೀದಿ ಮಾಡಿ ಈಗ ಐದು ಜನ ನೀವು ಬಾಸ್ಮತಿ ರೈಸನ್ನು ಖರೀದಿ ಮಾಡ್ತಾ ಇದ್ದೀರಾ ಅಂದರೆ ಐದು ಜನ ಕಂಪ್ಲೀಟ್ ಆದ ನಂತರ ನಿಮಗೆ ಥರ್ಟಿ ಟು ಫಿಫ್ಟಿ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಈ ಅವಕಾಶ ಇರೋದು ವಂಡರ್ ನಲ್ಲಿ ಮಾತ್ರ ಸೊ ಖಂಡಿತ ಮಿಸ್ ಮಾಡ್ಕೋಬೇಡಿ ಸೊ ಇನ್ನೂ ಆ್ಯಪ್ ತಡ ಈಗಲೇ ಗೂಗಲ್ ನಿಂದ ವಂಡರ್ ಮಾರ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಗೆ ಮನೆಗ್ ಬೇಕಾಗಿರೋ ದಿನಸಿ ಸಾಮಾನ ಆರ್ಡರ್ ಮಾಡಿ ಸಂಜೆ ಆರ್ಡರ್ ಮಾಡಿದ್ರೆ ಬೆಳಗ್ಗೆ ಅಷ್ಟರಲ್ಲೇ ಬಂದು ನಿಮ್ಗೆ ಡೆಲಿವರಿ ಕೊಡುತ್ತೆ ಇದಿಷ್ಟು ವಂಡರ್ ಮಾರ್ಟ್ ಆ್ಯಪ್ ಬಗ್ಗೆ ಆಯ್ತು ಸೊ ನೆಕ್ಸ್ಟ್ ಇವಾಗ ವಾಂಗಿಬಾತ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಡ್ತಾ ಇದ್ದೀನಿ ವಾಂಗಿಬಾತ್ಗೆ ನಾನಿಲ್ಲಿ ಎರಡೂವರೆ ಕಪ್ ಆಗುವಷ್ಟು ಬಾಸ್ಮತಿ ರೈಸ್ ತಗೊಂಡಿದ್ದೀನಿ ಬಾಸ್ಮತಿ ರೈಸ್ನ ಕುಕ್ಕರ್ನಲ್ಲಿ ಹಾಕಿ ಬಸ್ತು ಇಟ್ಕೋಬೇಕು ನಾರ್ಮಲ್ ಅನ್ನದ ಥರ ಬೇಯಿಸ್ಬಿಟ್ರೆ ಅದು ಸ್ವಲ್ಪ ಮುದ್ದೆ ಥರ ಆಗುತ್ತೆ ಸೊ ಹಾಗಾಗಿ ಒಂದು ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊಳ್ಳಿ ಸಾಕು ಉದ್ರುದ್ರಾಗಿ ಬರಬೇಕು ಇವಾಗ ವಾಂಗಿ ಮಾಡೋದಕ್ಕೆ ಗೊಜ್ಜು ಮಾಡೋದಕ್ಕೆ ನಾನು ಒಂದು ಪ್ಯಾನ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಮುಂಚಿತವಾಗಿನೇ ಇರಲಿ ಅಂದ್ರೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಎಣ್ಣೆ ಎಣ್ಣೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಇದ್ದ ಹಾಗೆ ಇದಕ್ಕೆ ಪಲಾವ್ ಎಲೆ ಚಕ್ಕೆ ಲವಂಗ ಒಂದೆರಡು ಅನಾನಸ ಹೂವು ಒಂದು ಚಮಚ ಆಗುವಷ್ಟು ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಇವಿಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಒಂದ್ ಹತ್ತರಿಂದ ಹದಿನೈದು ಸೆಕೆಂಡು ಅದೆಲ್ಲ ಫ್ಲೇವರ್ ಬಿಟ್ಕೊಳ್ಳೋವರೆಗೆ ಫ್ರೈ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಕರ್ಬೇವಿನ ಸೊಪ್ಪು ಒಂದು ಎರಡು ಈರುಳ್ಳಿ ಈ ರೀತಿ ಸ್ಲೈಸ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಈರುಳ್ಳಿನ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಇದ್ದ ಹಾಗೆ ವಾಂಗಿ ಬಾತ್ಗೆ ಮೇಯ್ನು ವಾಂಗಿ ವಾಂಗಿ ಅಂದರೆ ಬದ್ನೆಕಾಯಿ ಅಲ್ವಾ ಹಸಿರು ಬದನೆಕಾಯಿನ ನಾನಿಲ್ಲಿ ಇದ್ದೀನಿ ಯಾವಾಗಲೂ ಹಸಿರು ಬದ್ನೆಕಾಯಿ ವಾಂಗಿ ಬಾತ್ಗೆ ಚೆನ್ನಾಗಿ ಬರುತ್ತೆ ಒಂದು ಕಾಲು ಕೆ ಜಿ ಆಗೋಷ್ಟು ಹಸಿರು ಬದ್ನೆಕಾಯಿ ಹಾಗೆಯೇ ಇದಕ್ಕೆ ಒಂದು ಕ್ಯಾಪ್ಸಿಕಮ್ ಈ ರೀತಿ ಡೈಸ್ ಮಾಡಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಟೊಮ್ಯಾಟೋನು ಸಹ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈ ತರಕಾರಿಯೆಲ್ಲ ಬೇಯೋದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಮಾತ್ರ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ಅಷ್ಟೇ ಇವಾಗ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬದನೆಕಾಯಿ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೆ ಬೇಯಿಸ್ಕೋಬೇಕು ಫ್ರೈ ಮಾಡಬೇಕು ಬೇಗನೆ ಸಹ ಸಾಫ್ಟಾಗಿಬಿಡತ್ತೆ ಬದನೆಕಾಯಿ ಎಲ್ಲ ಸಾಫ್ಟ್ ಆದ ನಂತರ ನಾನು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ವಾಂಗಿಭಾತ್ ಪುಡಿ ಹಾಗೆಯೇ ಕಾಲ್ ಕಪ್ ಆಗೋಷ್ಟು ಹುಣಸೆ ರಸ ಸೇರಿಸಿದ್ದೀನಿ ಅದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಐ ಆಮ್ ರಿಯಲಿ ವೆರಿ ಸಾರಿ ಫಾರ್ ದ್ಯಾಟ್ ಅವೆಲ್ಲ ಹಾಕಿದ ನಂತರ ಇಲ್ಲಿ ಮತ್ತೆ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ವಾಂಗಿಭಾತ್ ಮಸಾಲ ಚೆನ್ನಾಗಿ ಬೇಯಬೇಕು ಅದು ಬೇಯ್ದೇನೆ ಹಾಗೆ ಮಿಕ್ಸ್ ಮಾಡಿಬಿಟ್ರೆ ನಮಗೆ ಆರೋಗ್ಯ ಹಾಳಾಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮಸಾಲೆ ಎಷ್ಟು ಬೇಯೋದಕ್ಕೆ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನೀರನ್ನು ಹಾಕಿ ಮುಂಚಿತವಾಗಿ ನಾನು ತರಕಾರಿ ಬೇಯಲಿಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿದೆ ಇವಾಗ ಅನ್ನದ ಕ್ವಾಂಟಿಟಿ ಹಾಗೆ ಗೊಜ್ಜನ್ನ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದ್ ಎರಡು ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿ ತಗೊಂಡಿದೀನಿ ಇದನ್ನ ಸ್ವಲ್ಪ ಕ್ರಷ್ ಮಾಡಿ ಪೌಡರ್ ಮಾಡಿ ಹಾಕ್ಬೇಕು ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಣ ಕೊಬ್ಬರಿನ ತುರಿದು ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ಒಣಕೊಬ್ಬರಿ ತುರಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಬೇಕು ಹಸಿ ತೆಂಗಿನಕಾಯಿ ತುರಿ ಹಾಕ್ಬಾರ್ದು ಈ ವಾಂಗಿ ಭಾತ್ಗೆ ಯಾವಾಗಲೂ ಒಣ ಕೊಬ್ಬರಿ ತುರಿ ಹಾಕಿದ್ರೇ ಟೇಸ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೆ ನಾವು ಚೆನ್ನಾಗಿ ಈ ಗೊಜ್ಜನ್ನ ಕುದಿಸ್ಬೇಕು ನೋಡಿ ಇವಾಗ ನೀರು ನೀರ್ ಎಲ್ಲ ಹಾಕಿದ್ವಲ್ಲ ಆ ನೀರು ಅಂಶ ಎಲ್ಲ ಹೋಗಿ ಅಲ್ಲೆಲ್ಲ ಎಣ್ಣೆ ಇದೆ ಈ ರೀತಿ ಗೊಜ್ಜು ಪ್ರಿಪೇರ್ ಮಾಡಿ ಇಟ್ಕೋಬೇಕು ಈ ರೀತಿ ನೀವು ಒಂದ್ಸಲ ಸಲ ಗೊಜ್ಜು ಪ್ರಿಪೇರ್ ಮಾಡಿ ನಲ್ಲಿ ಸ್ಟೋರ್ ಮಾಡಿ ಸಹ ಇಟ್ಕೋಬಹುದು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬಹುದು ಬೇಕು ಅಂದಾಗ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ವಾಂಗಿ ರೆಡಿ ಆಗಿಬಿಡತ್ತೆ ಸೊ ಇವಾಗ ವಾಂಗಿ ಗೊಜ್ಜು ಗೊಜ್ಜು ಆಗಿದೆ ಈ ಕಡೆ ನಾನು ಅನ್ನವೂ ಸಹ ಬಸ್ತು ಇಟ್ಕೊಂಡಿದ್ನಲ್ಲ ಅದನ್ನು ಸಹ ರೆಡಿ ಆಗಿದೆ ಈ ರೀತಿ ನಾವು ಗೊಜ್ಜನ್ನ ಕಲಸಿ ಮಾಡಬೇಕಾರೆ ಅದರಲ್ಲೂ ರೈಸ್ ನ ಯೂಸ್ ಮಾಡಿ ಮಾಡಬೇಕಾರೆ ಈ ರೀತಿ ಬಸ್ತು ಅನ್ನ ಪ್ರಿಪೇರ್ ಮಾಡ್ಕೊಳ್ಳಿ ಅವಾಗ ನಮಗೆ ಮುದ್ದೆ ಮುದ್ದೆ ತರ ಆಗೋದಿಲ್ಲ ಉದ್ರುದ್ರಾಗಿ ತುಂಬಾನೇ ಚೆನ್ನಾಗಿ ರೆಡಿ ಆಗುತ್ತೆ ಈ ಅನ್ನದ ಕ್ವಾಂಟಿಟಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಗೊಜ್ಜನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ಒಟ್ಟಿಗೆ ಹಾಕಿಬಿಟ್ರೆ ಕೆಲವೊಂದು ಸಲ ಗೊಜ್ಜು ಜಾಸ್ತಿ ಆದಂಗೆ ಆಗುತ್ತೆ ಅನ್ನ ಕಡಿಮೆ ಆದಂಗೆ ಆಗುತ್ತೆ ಅವಾಗ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಅನ್ನಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಗೊಜ್ಜನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಮಾತ್ರ ವಾಂಗಿಬಾತಿಗೆ ಯಾವಾಗ್ಲೂ ಕುಕ್ಕರ್ನಲ್ಲಿ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಂತ ಅಗಲವಾಗಿರುವಂಥ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ವಾಂಗಿಬಾತ್ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಇದು ಗೊಜ್ಜು ಕಲಸಿ ಅಹ್ ಅನ್ನಕ್ಕೆ ಮಾಡೋ ವಾಂಗಿಬಾತ್ ವಾಂಗಿ ಭಾತ್ ಟ್ರೆಡಿಷ್ನಲಿ ಇದೇ ರೀತಿ ಮಾಡೋದು ಯಾವಾಗ್ಲೂ ಇನ್ನೂ ಸ್ವಲ್ಪ ಬೇಗ ಮಾಡಬೇಕು ಅಂದ್ರೆ ದಮ್ ವಾಂಗಿಬಾತ್ ಥರೂ ಮಾಡ್ತಾರೆ ಅದು ಟೇಸ್ಟ್ ಬೇರೆ ಬರುತ್ತೆ ಇದು ಟೇಸ್ಟ್ ಬೇರೆ ಬರುತ್ತೆ ಎರಡೂ ವಾಂಗಿಬಾತ್ ಅಂತಾನೆ ಹೇಳೋದು ಆದ್ರೆ ಟೇಸ್ಟ್ ಮಾತ್ರ ನಾವು ಹಾಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್ ಇದ್ರೂ ಟೇಸ್ಟ್ ಮಾತ್ರ ಬೇರೆ ಬರುತ್ತೆ ಮೇಲ್ಗಡೆ ಸ್ವಲ್ಪ ಗೋಡಂಬಿನ ಸಹ ಫ್ರೈ ಮಾಡಿ ಹಾಕಿದ್ದೀನಿ ನಾನು ಆಪ್ಷನಲ್ ಬೇಕಿದ್ರೆ ಹಾಕೋಬಹುದು ಇದನ್ನ ರಾಯ್ತಾ ಜೊತೆನೋ ಅಥವಾ ಕಾಯಿ ಚಟ್ನಿ ಜೊತೆ ನಾವು ಸರ್ವ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಸೊ ನೋಡಿದ್ರಿ ಅಲ್ವಾ ಸಾಂಪ್ರದಾಯಿಕವಾಗಿ ಮಾಡುವಂಥ ವಾಂಗಿಬಾತ್ ರೆಸಿಪಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಹೆಚ್ಚಾಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಆಗದೆ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಲೇಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್